ಓಕೆ ಆಸಮ್. ಇದ್ರ ಜೊತೆಗೆ ನಿಮ್ಮ ಇನ್ನೊಂದು ಡೈಲಾಗ್ ಎಲ್ರಿಗೂ ಬಹಳ ಇಷ್ಟ ಆಗಿರುವಂಥದ್ದು, ಅದು ರಾಕಿ ಬಾಯ್ ಬದುಕಿದ್ದಾರೆ ಅನ್ನೋದನ್ನು ಗೊತ್ತಾದಾಗ ನೀವು ಹೇಳುವಂಥ ಡೈಲಾಗ್ ಮತ್ತೆ ಹೇಳಿಸ್ತಿದ್ದೀರಾ? ಎಸ್, ಐ ಜಸ್ಟ್ ಹೋಪ್ ಪ್ರಶಾಂತ್ ಇಸ್ ನಾಟ್ ವಾಚಿಂಗ್ ದಿಸ್, ಇಲ್ಲ ನಾನು ಪಾರ್ಟ್ 2 ಇಂದ ಕಟ್ ಮಾಡಿಬಿಡ್ತಾರೆ ನೋಡಿ. ಸರಿ ಆಯಿತು, ನಿಮಗೋಸ್ಕರ. ಅಪ್ಪ ನೀವು ಹೇಳ್ತೀರಾ ನಾನು ಹೇಳಲ್ಲ, ಜಾಗ ಎಂತಾದರೂ ಇರಲಿ ಜನ ಹೇಗಾದರೂ ಇರಲಿ ಹೋಗಿರೋ ನನ್ನ ಆಶಿಕಂತ, ನೀವು ಹೇಳ್ತೀರಾ ನಾನು ಹೇಳಲ್ಲ. ಓ ವಾವ್, ವಾಟ್ ಅನ್ ಇಂಟೆನ್ಸಿಟಿ. ಏನಿಲ್ಲ ಇಲ್ಲಿ ಆಸಮ್. ಇಲ್ಲ ಆಫ್ ಕೋರ್ಸ್ ಮೂವಿಯಲ್ಲಿ ಬಹಳ ಐ ಹ್ಯಾಡ್ ಟು ಪುಟ್ ಲೈಕ್ ಲಾಟ್ ಇನ್ ಎನರ್ಜಿ ಅಂಡ್ ಅಗ್ರೆಸಿವ್ನೆಸ್ ಬರಬೇಕಿತ್ತು. ಅದು ಹೆಂಗೆಂದರೆ ಇಡೀ ಮೂವಿ ಇಟ್ಸ್ ಅ ಪ್ಯಾಕ್ ಆಫ್ ಎನರ್ಜಿ, ಎಲ್ಲೂ ಕೂಡ ವೀಕ್ಷಕ ಹಿಂಗೆ ತಿರುಗೋದಕ್ಕೂ ಬಹುಶಃ ಟೈಮ್ ಇರೋದಿಲ್ಲ. ಫುಲ್ ಮುಗೀತು, ಇನ್ನೇನು ತಿರುಗಬೇಕು ಅಂದರೆ ಮೂವಿ ಮುಗ್ದಿರುತ್ತೆ. ಅಂದರೆ ಅಷ್ಟು ಕಟ್ ಹಿಡಿದಿರುವಂತಹದ್ದು. ಅಂದರೆ ಓವರಾಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತನಾಡುವಾಗ, ವೆನ್ ಯು ಸ್ಟಾರ್ಟೆಡ್ ಮೂವಿ ಶುರು ಮಾಡಿದಾಗ ಫಸ್ಟ್ ಡೈಲಾಗ್ ಏನಿತ್ತು, ಫಸ್ಟ್ ಸೀನ್ ಏನಿತ್ತು? ಸೊ ಮೂವಿ ಸ್ಟಾರ್ಟ್ ಆದಾಗ, ಓಕೆ ದಿಸ್ ಇಸ್ ವೆರಿ ಫನಿ, ಬಟ್ ದ ಫಸ್ಟ್ ಸೀನ್ ನಂದು ಅದೇ ನಂದು ಇಂಟ್ರೊಡಕ್ಷನ್ ಸೀನ್ ಇತ್ತಲ್ಲ, ಗೋಲ್ಡನ್ ಡ್ರೆಸ್ಸಲ್ಲಿ ನಾನು ಬಿಯರ್ ಬಾಟಲ್ ಇಟ್ಕೊಂಡು ರೋಡ್ ಮಿಡಲ್ ಆಫ್ ದ ರೋಡಲ್ಲಿ ಕುತ್ಕೊಂಡು ಕುಡಿದು ಬಿಸಾಡ್ತೀನಿ. ಸೊ ದಟ್ ವಾಸ್ ಮೈ ಫಸ್ಟ್ ಸೀನ್ ಈವನ್ ಇನ್ ಮೈ ಮೂವಿ ಶೂಟಿಂಗ್ ಮಾಡಿದಾಗಲೂ. ಸೊ ಫಸ್ಟ್ ಸೀನ್ ರೋಡ್ ಮಧ್ಯರಾತ್ರಿ 3:00 ವಿ ಶಾರ್ಟ್ ಐ ಗೆಸ್, ಅದು ಯೂನಿವರ್ಸಿಟಿ ಕ್ಲಾಕ್ ಟವರ್ ಹತ್ತಿರ, ಮೈಸೂರು ಯೂನಿವರ್ಸಿಟಿ ಹತ್ತಿರ. ಸೊ ಜನ ತುಂಬಿಟ್ಟಿದ್ದಾರೆ ಬಿಕಾಸ್ ಮೈಸೂರು ಇಸ್ ಯಶ್ ಅವ್ರ ಊರು. ಸೊ ಅವರನ್ನು ನೋಡೋಕ್ಕೋಸ್ಕರ ಅಷ್ಟು ಜನ ಬಂದಿದ್ದಾರೆ. ಸೊ ನನಗೆ ನನ್ನ ಫಸ್ಟ್ ಶಾರ್ಟ್ ಅಂತ ಆಲ್ರೆಡಿ ಟೆನ್ಷನಲ್ಲಿದ್ದೀನಿ ನಾನು. ಡೈಲಾಗ್ಸ್ ನೆನಪಿಟ್ಕೋಬೇಕು, ಎಕ್ಸ್ಪ್ರೆಷನ್ ನೆನಪಿಟ್ಕೋಬೇಕು, ಆ ಸಿಟ್ಟು ಮುಖ ಇರಬೇಕು, ಪೊಗರು ಮುಖ ಇರಬೇಕು, ವಿಚ್ ಇಸ್ ಯೂಶ್ವಲಿ ನಾಟ್ ಮೀ. ನಾನು ತುಂಬ ನಗ್ತಾ ಇರ್ತೀನಿ, ತುಂಬ ಮಾತಾಡ್ತಿರ್ತೀನಿ. ಸೊ ಮೀ ದ್ಯಾಟ್ ವಾಸ್ ಆಲ್ರೆಡಿ ಎ ಟೆನ್ಷನ್. ಅದ್ರ ಮೇಲೆ ಫಸ್ಟ್ ಎಕ್ಸ್ಪೀರಿಯನ್ಸ್, ಫಸ್ಟ್ ಡೇ ರಾತ್ರಿ ಬೇರೆ ಚಳಿ ಆಗ್ತಾ ಇದೆ ನನಗಲ್ಲಿ, ಆಮೇಲೆ ಇಷ್ಟು ಜನರು ತುಂಬಿಕೊಂಡಿದ್ದಾರೆ, ಕಿರ್ಚ್ತಾ ಇದ್ದಾರೆ, ಆಮೇಲೆ ಮೀಟಿಂಗ್ ಯಶ್ ಫಾರ್ ದ ಫಸ್ಟ್ ಟೈಮ್ ಅಲ್ಲಿ ನಮ್ದು ಫಾರ್ಮಲ್ ಮೀಟಿಂಗ್ ಆಗಿರಲಿಲ್ಲ ಅವರದು ನಂದು ಮಧ್ಯದಲ್ಲಿ. ಸೊ ಅಲ್ಲೇ ಮೀಟ್ ಆಗ್ತಿರೋದು ಫಸ್ಟ್ ಟೈಮ್. ಸೊ ಇಮ್ಯಾಜಿನ್ ಮೈ ಪ್ಲೈಟ್, ನನಗೆಲ್ಲ ಮಿಕ್ಸಪ್ ಆಗ್ತಾ ಇದೆ ಇಮೋಷನ್ಸ್ ಅಲ್ಲಿ. ಸೊ ನನ್ನ ಸೀನ್ ಶುರು ಆಯಿತು. ಲಕ್ಕಿಲಿ ನಂದು ಅದು ಸಜೆಷನ್ ಶಾರ್ಟ್ ಇತ್ತು, ಫಸ್ಟ್ ಶಾರ್ಟ್ ಇಟ್ ವಾಸ್ ಅ ಬ್ಯಾಕ್ ಇದು ಶಾರ್ಟ್. ಸೊ ಅವರು ನಡ್ಕೊಂಡು ಬಂದರು, ಅವರು ಡೈಲಾಗ್ ಹೇಳಿದ್ರು, ನನ್ನ ಡೈಲಾಗ್ ಹೇಳಬೇಕಿತ್ತು. ಐ ಆಮ್ ಬ್ಲ್ಯಾಂಕ್ಡ್ ಔಟ್, ನಾನು ಅವರನ್ನೇ ನೋಡ್ತಾ ಇದ್ದೀನಿ. ಆಮೇಲೆ ಅವರು ಕಂಟಿನ್ಯೂ ಮಾಡಿದರು ಅವ್ರ ಲೈನ್ಸನ್ನು, ನನ್ನ ಲೈನ್ಸನ್ನು ಮರ್ತೋಗಿತ್ತು ನನಗೆ. ಕಟ್ ಹೇಳಿದಾಗ ನಂಗೆ ನೆನಪು ಬಂತು, ಐ ಹ್ಯಾಡ್ ಟು ಟೆಲ್ ಮೈ ಲೈನ್ಸ್ ಅಂತ. ಬಟ್ ಲಕ್ಕಿಲಿ ಇಟ್ ವಾಸ್ ಅ ಬ್ಯಾಕ್ ಶಾರ್ಟ್, ಸೊ ನಾಟ್ ಅ ಪ್ರಾಬ್ಲಮ್. ಬಟ್ ಯಾ, ಸೊ ನನಗೆ ಆ ಕಂಪ್ಲೀಟ್ ಆ್ಯಂಬಿಯನ್ಸ್ಗೆ ಯೂಸ್ ಟು ಆಗೋಕ್ಕೆ ಸ್ವಲ್ಪ ಒಂದೆರಡು ದಿನ ಬೇಕಿತ್ತು. ಬಿಕಾಸ್ ಐ ನೋ ಐ ಡಿಂಟ್ ಹ್ಯಾವ್ ಕ್ಯಾಮ್ರಾ ಫಿಯರ್, ಬಿಕಾಸ್ ನಾನು ಡಾನ್ಸ್ ರ್ಯಾಂಪ್ ವಾಕ್ ಎಲ್ಲ ಮಾಡ್ತಾ ಇದ್ದೆ. ಬಟ್ ಆ್ಯಕ್ಟಿಂಗ್ ಈಸ್ ಆಲ್ ಟುಗೆದರ್ ಅ ಡಿಫ್ರೆಂಟ್ ಗೇಮ್. ಸೊ ಅದೇ ನನ್ನ ಫಸ್ಟ್ ನನ್ನ ಲೈನ್ಸ್ ಮರ್ತೋಗಿದ್ದೆಲ್ಲ, ನಂಗೆ ಅದು ತುಂಬ ಎಂಬಾರಸಿಂಗ್ ಅನಿಸ್ತು, ಅಯ್ಯೋ ಲೈನ್ಸ್ ಮರ್ತೋಗಿದೆ. ಬಟ್ ಎಷ್ಟು ವಾಸ್ ಲೈಕ್ ಇಟ್ಸ್ ಓಕೆ ಹ್ಯಾಟ್ ಹ್ಯಾಪನ್ಸ್ ಅಂತ. ಬಟ್ ಅದೇ ದ್ಯಾಟ್ ವಾಸ್ ಮೈ ಫಸ್ಟ್ ಶಾರ್ಟ್. ಆ್ಯಂಡ್ ಅದೇ ಅವ್ರು ಬಂದು ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾರಲ್ಲ, ನಾನು ವೈ ಅಂತ ಕೇಳ್ತೀನಿ, ಆ್ಯಂಡ್ ದೆನ್ ಅವ್ರು ಐ ಲವ್ ಯು ಅಂತಾರೆ, ಆಮ್ ಲೈಕ್ ಹೌ ಡೇರ್ ಯು. ಸೊ ದಟ್ ವಾಸ್ ಅ ಫಸ್ಟ್ ಸೀನ್. ಓಕೆ, ಲೆಟ್ಸ್ ರೀಕ್ರಿಯೇಟ್ ದ ಫಸ್ಟ್ ಸೀನ್ ನಾವ್. ನಾನೇ ಹೇಳ್ಕೊಂಡು ನಾನೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಇಲ್ಲಿ. ಓಕೆ, ವಿಲ್ ರೀಕ್ರಿಯೇಟ್ ಇಟ್. ಅಫ್ಕೋರ್ಸ್ ಐ ಕಾಂಟ್ ಬಿ ಯಶ್, ಬಟ್ ಯಶ್ ಡೈಲಾಗ್ ಅಷ್ಟೇ ಹೇಳ್ಬೋದು, ಯಶ್ ನ ಯಾವ ಮ್ಯಾನರಿಸಮ್ಸ್ ನನಗೂ ಬರೋಲ್ಲ. ನೀವು ಎಷ್ಟು ಕ್ಯೂಟ್ ಆಗಿ ಅದು ಹೇಳ್ತಾ ಇದ್ದೀರಾ, ನನಗೂ ಆ ಸಿಟ್ಟು ಬರಲ್ಲ ಬಿಡಿ, ನಾನು ಸ್ವಲ್ಪ ನಾರ್ಮಲ್ ಆಗಿ ಹೇಳ್ತೀನಿ. ಓಕೆ, ಸೊ ವಿಲ್ ರೀಕ್ರಿಯೇಟ್ ಕೆಲವೊಂದು ಡೈಲಾಗ್ಸ್, ಅದು ಫಸ್ಟ್ ಶಾರ್ಟ್ ಏನಿತ್ತು ಅದನ್ನ ಮಾಡುವಾ. ಸರಿ, ಓಕೆ, ರೆಡಿ ಫಾರ್ ದ ಶಾರ್ಟ್, ವಿ ಆರ್ ಗೋಯಿಂಗ್ ಫಾರ್ ಟೇಕ್. ಓಕೆ, ಕಂಗ್ರ್ಯಾಚುಲೇಷನ್ಸ್. ವೈ? ಐ ಲವ್ ಯು. ಹೌ ಡೇರ್ ಯು? ಹೌ ಫೇರ್ ಯು? ಏನ್ರೋ ನೋಡ್ತಾ ಇದ್ದೀರಾ, ಬಂದ್ ಹೊಡಿರೋ. ಐ ಆಮ್ ಆಲ್ರೆಡಿ ಡೆತ್ ಚಿನ್ನ. ಅದನ್ನೇನು ಪ್ರೀತಿಂದ ಹೇಳಿದ್ರೆ, ಐ ಆಲ್ರೆಡಿ ಡೆತ್ ಚಿನ್ನ. ಬಟ್ ಅವ್ರು ಹಂಗೆ ಹೇಳ್ತಾರೆ ಆಕ್ಚುಲಿ. ವಾವ್, ವಂಡರ್ಫುಲ್. ಯಾಕೆಂದ್ರೆ KGF ನ ಪ್ರತಿಯೊಂದು ಬಿಟ್ ಕೂಡ ಜನ ಅಷ್ಟು ಇಷ್ಟಪಡ್ತಾ ಇದ್ದಾರೆ. ಓಕೆ, ವಿಲ್ ಮುಂದುವರಿತಾ ಇದ್ದ ಹಾಗೆ, ನ್ಯೂ ಇಯರ್, ಆಫ್ ಕೋರ್ಸ್ ಇಟ್ಸ್ ಅನ್ ನ್ಯೂ ಇಯರ್ ಫಾರ್ ಯು. 2019 ಒಂದು ಬಿಗ್ ಬ್ಲಾಸ್ಟ್ ತಂದಿದೆ ನಿಮಗೆ. ನಾರ್ಮಲಿ ಶ್ರೀನಿಧಿ ಶೆಟ್ಟಿ ನ್ಯೂ ಇಯರ್ ಸೆಲೆಬ್ರೇಷನ್ ಹೇಗಿರುತ್ತೆ? ನಾರ್ಮಲಿ ಕಾಲೇಜಲ್ಲೆಲ್ಲ ಫ್ರೆಂಡ್ಸ್ ಜೊತೆ ಯಾವ್ದಾದ್ರು ನ್ಯೂ ಇಯರ್ ಪಾರ್ಟಿ ಸಿಕ್ಕಿದ್ರೆ, ಪಾಸ್ ಎಂಟ್ರಿ ಪಾಸ್ ಏನಾದ್ರು ಸಿಕ್ಕಿದ್ರೆ ಯಾವ ಥರ ಒಂದು ಸಲ ಹೋಗೋದು, ಅವಾಗ ಪಾಕೆಟ್ ಮನಿ ರಿಸ್ಟ್ರಿಕ್ಷನ್ಸ್ ಎಲ್ಲ ಇತ್ತಲ್ವ, ಇಷ್ಟೇ ಬರೋದಂತ. ಸೊ ಆ ಥರ ಎಲ್ಲ ಮಾಡ್ತಾ ಇದ್ವಿ. ಆಮೇಲೆ ಇವಾಗ ಒಂದು ಲಾಸ್ಟ್ 2 ಇಯರ್ಸಿಂದ ಹೊರಗಡೆ ಎಲ್ಲ ತುಂಬ ಇದ್ದಿದ್ದು, ಮನೇಲಿ ಇರೋಣ ಅಂತ ಆಸೆ ಆಗುತ್ತೆ. ಸೊ ಐ ಥಿಂಕ್ ದಿಸ್ ಯು ನ್ಯೂ ಇಯರ್ ಆಲ್ರೆಡಿ ತುಂಬಾ ಆ ಕಡೆ ಕಡೆ ಓಡಾಟೆಲ್ಲ ಆಗಿ ಹೋಗಿದೆ. ಸೊ ಫ್ಯಾಮಿಲಿ ಫ್ರೆಂಡ್ಸ್ ಅಂತ ಮನೇಲಿ ಕುತ್ಕೊಂಡು ಸ್ವಲ್ಪ ಅಡಿಗೆ ಎಲ್ಲ ಮಾಡ್ಕೊಂಡು ಮನೇಲಿ ಇರ್ತೀನಿ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಹೋಪ್ಫುಲಿ ಅದೇ ಪ್ಲ್ಯಾನ್. ಓಕೆ, ಸೊ ಮಸ್ತಿ ಫನ್ ಅಂತ ಏನಾದರೂ ನೆನಪಾದ್ರೆ ಶ್ರೀನಿಧಿ ಶೆಟ್ಟಿಗೆ ಏನು ಅಂದರೆ, ಅಫ್ಕೋರ್ಸ್ ನೀವು ಹೇಳ್ತಾರೆ ತುಂಬ ಬಬ್ಲಿ, ನಾನು ಮಾತಾಡ್ತಿರ್ತೀನಿ ಜಾಸ್ತಿ ಅಂತೆಲ್ಲ, ಅಂಥವ್ರು ಸ್ವಲ್ಪ ತರ್ಲಿನೂ ಜಾಸ್ತಿ ಮಾಡ್ತಾ ಇರ್ತಾರೆ. ಈ ಥರ ಕಿತಾಪತಿ ಮಾಡಿರ್ತೀನಿ, ಬಟ್ ಈ ಥರ ನ್ಯೂ ಇಯರ್ ಒಕೇಶನ್ ಅಂತಲ್ಲ. ಐ ಆಮ್ ಶೋರ್ ಐ ವುಡ್ ಹ್ಯಾವ್ ಡನ್ ಏನಾರು ಮಾಡಿರ್ತೀನಿ, ಬಟ್ ನ್ಯೂ ಇಯರಲ್ಲಿ ಏನಿಲ್ಲ, ಒಂದು ಹೋಗೋದು ಸುಮ್ಮನೆ,
ಇಲ್ಲ ತಿನ್ನೋದು ಏನಾರ ತಗೊಂಡಿರ್ತೀನಿ ಒಬ್ರು ಪ್ಲೇಟಿಂದ ಇನ್ನೊಬ್ರು ಪ್ಲೇಟ್ ಏನಾರ ಆ ಥರ ಐ ವುಡ್ ಹವ್ ಸ್ನ್ಯಾಚ್ಡ್ ತುಂಬಾ ಫುಡ್. ಸೊ ಆ ಥರ ಮಾಡಿರ್ತೀನಿ. ಅದನ್ನು ಬಿಟ್ಟರೆ ಪಾಪ ಆ ಥರ ಕಿತಾಪತಿ ಇಲ್ಲ ಅನ್ನಿಸ್ತಿಲ್ಲ ಮಾಡ್ತೀನಿ ಸ್ವಲ್ಪ. ಅದೇ ಏನಂದರೆ ಸ್ವಲ್ಪ ರೆಬೆಲ್ ನಾನು, ಮನೆಯಲ್ಲಿ ಹೇಳೋದು ಕೇಳಲ್ಲ, ನನಗೆ ಮಾಡೋದು ಮಾಡ್ತೀನಿ, ಆಮೇಲೆ ಅವ್ರನ್ನ ಒಪ್ಪಿಸ್ಬೇಕು, ನನಗೆ ಏನು ಇಷ್ಟ ಇದೆ ನಾನು ಅವ್ರನ್ನ ಒಪ್ಪಿಸ್ತೀನಿ ಸ್ವಲ್ಪ ಆ ಥರ. ಸ್ವಲ್ಪ ಟಾಮ್ ಬಾಯ್ಸ್ ಥರ ನಾನು. ಅದೇ ಪೀಪಲ್ ಯೂಶ್ವಲಿ ಡೋಂಟ್ ಬಿಲೀವ್ ನೀ ಪ್ಯಾಜೆಂಟ್ ಎಲ್ಲ ಇದ್ದೆ, ಆಮೇಲೆ ಇದೊಂದು ಇನ್ನೊಂದು ರೂಪ ನಿಂದು ಅಂತ. ಬಟ್ ಐ ಹ್ಯಾವ್ ಲೈಕ್ ಡಿಫ್ರೆಂಟ್ ಶೇಡ್ಸ್. ಸೊ ನಾನು ಸ್ವಲ್ಪ ಆ ಥರ ತಿನ್ನೋದು, ಹೊರಗಡೆ ಆಟ ಆಡೋದು ಜಾಸ್ತಿ, ಬ್ಯಾಡ್ಮಿಂಟನ್, ಟ್ರೆಕ್ಕಿಂಗ್ ಹೋಗೋದು, ಔಟ್ಡೋರ್ ಜಾಸ್ತಿ ಮಾಡೋದು, ಒಳಗಡೆ ಸುಮ್ಮನೆ ಹಿಂಗೆ ಕುತ್ಕೊಂಡು ಆ ಕೆಲಸಗಳು ಇಷ್ಟ ಇಲ್ಲ, ಹೊರಗಡೆ ಔಟ್ಡೋರ್ ಏನೋ ಅಷ್ಟು ಎಂಜಾಯ್ ಮಾಡ್ತೀನಿ ನಾನು ಸ್ವಲ್ಪ ಆ ಥರ. ಸೊ ನೀವು ಇದೆಲ್ಲ ಹೇಳ್ತಾ ಇದ್ದಾಗ ನಿಮ್ಮ ಈ ಶೇಡ್ನ ನೆನೆಸ್ಕೊಂಡು ಜೋಕೆ ನಾನು ಬಳ್ಳಿಯ ಮಿಂಚು ನೋಡಿದಾಗ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಆ್ಯಂಡ್ ಆಫ್ ಕೋರ್ಸ್ ಒನ್ ಆಫ್ ದ ಗ್ರೇಟೆಸ್ಟ್ ಹಿಟ್ ಕನ್ನಡ ಇಂಡಸ್ಟ್ರಿಯಲ್ಲಿ ಆ ಸಾಂಗ್, ಇವತ್ತಿಗೂ ಕೇಳಿದ್ರೆ ಎಲ್ಲರೂ ಕುಣಿಯೋ ಅಂತ ಸಾಂಗ್, ಆ ಸಾಂಗ್ ಬಗ್ಗೆ. ಅದು ನನಗೆ ದ ಡೇ ಐ ನಮಗೊಂದು ಸಾಂಗ್ ಮಾಡಬೇಕಂತ ಪ್ಲ್ಯಾನ್ ಇತ್ತು ಈ ಥರ ಸೀನಿಗೆ ಅಂತ. ಸೊ ಇನಿಷಿಯಲಿ ಐ ತಿಂಕ್ ದೇ ಥಾಟ್ ಅವರೇ ಒಂದು ಸಾಂಗ್ ಮಾಡ್ತಾರಂತ ಇತ್ತು, ಆಮೇಲೆ ಯಾವ್ದಾದ್ರು ಕ್ರಿಯೇಟ್ ರೀಕ್ರಿಯೇಟ್ ಮಾಡೋಣ ಅಂತ ಇತ್ತು. ಆ್ಯಂಡ್ ದೆನ್ ಫೈನಲಿ ಈ ಸಾಂಗ್ ಅಂತ ಹೇಳಿದ್ಮೇಲೆ ಗೊತ್ತಾದ್ಮೇಲೆ ನಾನಂತೂ ಆ ಸಾಂಗನ್ನು ಎಷ್ಟು ಸಲ ನೋಡ್ತಾ ಇದ್ದೆ ಅಂದರೆ ಪದೇ ಪದೇ, ಬಿಕಾಸ್ ಐ ತಿಂಕ್ ಅದು ಆವಾಗದೊಂದು ಇವಾಗಲೂ ಅವಾಗಂತಲ್ಲ ಇವಾಗಲೂ ದಟ್ ಸಾಂಗ್ ಈಸ್ ಸೂಪರ್ ಸೂಪರ್ ಹಿಟ್ ಸಾಂಗ್ ರಾಜ್ಕುಮಾರ್ ಸರ್ದು ಅವ್ರದ್ದು.